ನಮಸ್ತೆ ಸ್ನೇಹಿತರೆ, ಫುಡ್ ಹೆಲ್ತ್ ಆ್ಯಂಡ್ ಲೈಫ್ ಸ್ಟೈಲ್ಗೆ ಸ್ವಾಗತ. ಇಂದು ನಾವು ತುಂಬ ಡಿಫ್ರೆಂಟ್ ಆಗಿರೋ ರೆಸಿಪಿನ ಮಾಡ್ತಾ ಇದ್ದೀವಿ. ಇದುವರೆಗೂ ಕನ್ನಡದಲ್ಲಿ ಯಾರೂ ಸಹ ಆ ರೆಸಿಪಿನ ಮಾಡಿಲ್ಲ. ಅದೇನು ಅಂತಂದರೆ ಚಿಲ್ಲಿ ಚನ್ನ ರೆಸಿಪಿ. ಇದು ಉತ್ತರ ಭಾರತದಲ್ಲಿ ತುಂಬ ಫೇಮಸ್ ಅಡುಗೆ ಆಗಿದೆ. ಇದನ್ನು ನಾವು ಮನೆಯಲ್ಲೇ ಹೇಗೆ ಸಿಂಪಲ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದು ಅಂತ ನೋಡೋಣ. ಈಗ ಕುಕ್ಕರ್ನ ಇಟ್ಕೊಂಡಿದ್ದೇವೆ. ಕುಕ್ಕರ್ಗೆ ನಾವು ನೋಡಿ 6 ಅವರ್ ಚೆನ್ನಾಗಿ ನೆನೆಸಿಟ್ಟಿರೋ ಕಾಬೂಲ್ ಕಡಲೆನ ಹಾಕ್ತಾ ಇದ್ದೀವಿ. ಆರಿಂದ 8 ಅವರ್ ನೆನೆಸಿಟ್ಕೊಳ್ಬಹುದು. ಇಲ್ಲ ನೀವೇನು ಮಾಡ್ಬೋದು ಅಂದರೆ, ಅಟ್ಲೀಸ್ಟ್ ನಿಮ್ಮ ಹತ್ರ ತುಂಬ ಟೈಮ್ ಕಮ್ಮಿ ಇತ್ತು ಅಂತಂದರೆ ಬಿಸಿನೀರು ಹಾಕ್ಬಿಟ್ಟು ಸಹ ನೆನೆಸ್ಬಹುದು. ಸ್ವಲ್ಪ ನೀರು ಬಿಸಿ ಮಾಡಿಬಿಟ್ಟು ಮಿನಿಮಮ್ 4 ಅವರ್ಸ್ ಆದರೂ ನೀವು ನೆನೆಸಿದ್ರೆ ನೋಡಿ, ನಾವು 1 ಕಪ್ ಹಾಕಿದ್ದಿದ್ದು, ಬಟ್ ಇಲ್ಲಿ 1.5 ಕಪ್ ಅಂತಂಗೆ ಆಗುತ್ತೆ, ಯಾಕಂತಂದರೆ ನೀರಲ್ಲಿ ಚೆನ್ನಾಗಿ ಅರಳುತ್ತೆ ಇದು. ಇದಕ್ಕೆ ನಾವು 1/2 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀವಿ. ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕೊತಾ ಇದ್ದೀವಿ. ಉಪ್ಪು ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಈಗ ನಾವು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ಕ್ಲೋಸ್ ಮಾಡಿ 4 ರಿಂದ 5 ವಿಷಲ್ನ ಕೂಗಿಸ್ಕೊಳ್ಳೋಣ. ಆಮೇಲೆ ಗ್ಯಾಸ್ನ ಆಫ್ ಮಾಡಿ ಪ್ರೆಷರ್ ಇಳಿಯೋ ತನಕ ವೆಯ್ಟ್ ಮಾಡಿ. ಈಗ ಏರ್ ಇಳಿದಿದೆ, ಓಪನ್ ಮಾಡ್ತಾ ಇದ್ದೀವಿ. ನೋಡೋಣ ಹೇಗೆ ಬೆಂದಿದೆ ಅಂದ್ಬಿಟ್ಟು. ಓ ನೈಸ್, ಸಾಕು, ಇಷ್ಟು ಬೆಂದರೆ ಸಾಕಿದು. ನೋಡೋಣ, ಒಂದು ತೊಗೊಂಡು ಬ್ರೇಕ್ ಮಾಡಿ ನೋಡೋಣ ಹೇಗೆ ಬೆಂದಿದೆ ಅಂತ. ಎಸ್ ನೋಡಿ, ಈ ಥರ ಬೆಂದರೆ ಸಾಕು. ಈಗ ನಾವು ನೀರನ್ನ ಸ್ಟ್ರೈನ್ ಮಾಡ್ಕೊಳ್ಳೋಣ. ಈಗ ನಾವು ಬೇಯಿಸಿ ನೀರನ್ನ ಸ್ಟ್ರೈನ್ ಮಾಡ್ತಾ ಇದ್ದೀವಿ. ನೀರನ್ನ ಸ್ಟ್ರೈನ್ ಮಾಡಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಆ ಟ್ರಾನ್ಸ್ಫರ್ ಮಾಡ್ಕೊಂಡಿರೋ ಬೌಲ್ಗೆ ಕಾರ್ನ್ಫ್ಲೋರ್ ಹಾಕಿಬಿಟ್ಟು ಒಂದು ಒಳ್ಳೆ ಕೋಟಿಂಗ್ ಬರೋ ಥರ ಮಾಡ್ಕೊಬೇಕು. ಇದಕ್ಕೆ ನಾವಿಲ್ಲಿ 1 ಸೌಂಟಷ್ಟು ಯೂಸ್ ಮಾಡ್ತಿದ್ದೀವಿ, ಅಂದರೆ 1-3 ಟೇಬಲ್ಸ್ಪೂನ್ ಅಷ್ಟು ಆಗುತ್ತೆ ನಿಮಗೆ. ಆಮೇಲೆ ಮತ್ತೆ ಹಾಕಬೇಕಾಗತ್ತೆ. ಈಗ ಒಂದು ಸ್ವಲ್ಪ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ, ಈ ಥರ ಆಗಬೇಕಿದು. ಈಗ ಇದಕ್ಕೆ ಒಂದು ಸ್ವಲ್ಪ ನೀರು ತೊಗೊಂಡು ನೋಡಿ ಈ ಥರ ಸ್ಪ್ರಿಂಕಲ್ ಮಾಡಬೇಕು. ಮತ್ತು ಈಗ 1/2 ಸೌಂಟಷ್ಟು ಕಾರ್ನ ಹಾಕಿ ಅದೇ ರೀತಿ ಮಿಕ್ಸ್ ಮಾಡಬೇಕು. ನೋಡಿ ಈಗ ಎಷ್ಟು ಚೆನ್ನಾಗಿ ಕೋಟಿಂಗ್ ಆಗಿದೆ. ಈಗ ಇದನ್ನು 5 ನಿಮಿಷ ಹಾಗೆ ಬಿಡಿ. ನೀವು ಡೈರೆಕ್ಟಾಗಿ ಇಮಿಡಿಯೇಟ್ ಎಣ್ಣೆಗೆ ಹಾಕೋದ್ರಿಂದ ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ 5 ನಿಮಿಷ ತನಕ ವೆಯ್ಟ್ ಮಾಡಿ. ಈಗ ನಾವಿಲ್ಲಿ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿದ್ದೀವಿ. ಆ ಎಣ್ಣೆ ಹೈ ಫ್ಲೇಮಲ್ಲಿ ಬಿಸಿ ಆಗಬೇಕು. ನೋಡಿ ಬಿಸಿ ಆಗಿದೆ. ಈಗ ಕಾವು ಚೆನ್ನಾಗಿ ಬಂದಿದೆ ಅಂತಂದರೆ ಒಂದನ್ನ ಬಿಟ್ಟು ನೋಡಿ, ಇದು ಹೈ ಫ್ಲೇಮಲ್ಲೇ ಫ್ರೈ ಆಗಬೇಕು. ಈ ಥರ ಚೆನ್ನಾಗಿ ಫ್ರೈ ಆಗ್ತಿದೆ ಅಂದಮೇಲೆ ಮಿಕ್ಕಿದ್ದನ್ನು ನೀವು ಹಾಕಬಹುದು. ಈಗ ನಾವು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಎಣ್ಣೆ ಕಾದಿದೆ. ಇದನ್ನು ನೀವು 30 ಸೆಕೆಂಡ್ಸ್ ಏನೂ ಆಡ್ಸೋಕ್ಕೆ ಹೋಗ್ಬೇಡಿ. ಈಗ 30 ಸೆಕೆಂಡ್ಸ್ ಆಗಿದೆ, ಸ್ಪ್ಲಿಟ್ ಮಾಡಿ ಫ್ರೈ ಮಾಡಿ. ಈ ಥರ ಫಸ್ಟು 30 ಸೆಕೆಂಡ್ಸ್ ಆಡಿಸ್ದೇ ಬಿಟ್ಟರೆ ಕೋಟಿಂಗ್ ಎಲ್ಲ ನೀಟಾಗಿ ಬರುತ್ತೆ. ನಿಜ ಹೇಳ್ತೀವಿ ಸ್ನೇಹಿತರೆ, ಬಹಳ ರುಚಿಕರವಾಗಿರುತ್ತೆ, ಟೇಸ್ಟ್ ಸಹ ತುಂಬ ಯೂನಿಕ್ ಆಗಿರುತ್ತೆ. ನೀವು ಯಾವತ್ತೂ ಟ್ರೈ ಮಾಡಿರಲ್ಲ, ಒಂದು ಸತಿ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ನಮಗೆ ಹೇಗಿದೆ ಅಂತ ನೀವು ಕಮೆಂಟ್ ಮಾಡಲೇಬೇಕು. ನೋಡಿ ಈಗ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ನಿಮಗೆ ಇದರ ಸೌಂಡ್ ಬರುತ್ತೆ, ಸೌಂಡ್ ಬಂದರೆ ತುಂಬ ಕ್ರಿಸ್ಪಿಯಾಗಿರುತ್ತೆ ಸಹ. ಇಷ್ಟ ಆದರೆ ಸಾಕು. ಸೊ ಹಾರ್ಡ್ಲಿ ನಿಮಗೆ ಒಂದು 2 ಮಿನಿಟ್ಸ್ ತೊಗೊಳತ್ತಷ್ಟೆ. ಕೊನೆ ಕಾಳು ತೆಗೆಯೋ ತನಕನೂ ಗ್ಯಾಸ್ ಆಫ್ ಮಾಡಿಬಿಡಿ. ನೋಡಿ ಈಗೆಲ್ಲ ಆಗಿದೆ ಅಲ್ವಾ. ಸೊ ಈಗ ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ. ಈಗ ಒಂದು ಫ್ರೈಯಿಂಗ್ ಪ್ಯಾನ್ ತೊಗೊಂಡಿದ್ದೀವಿ, ಅದಕ್ಕೆ ನಾವೀಗ 2 ಚಮಚ ಎಣ್ಣೆ ಹಾಕೋತಾ ಇದ್ದೀವಿ. ಒಂದು ಸ್ಪೂನಷ್ಟು ಜಜ್ಜಿರೋ ಶುಂಠಿ ತೊಗೊಂಡಿದ್ದೀವಿ. ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ 2 ಚಿಲ್ಲಿ ತೊಗೊಂಡಿದ್ದೀವಿ. 2 ಚಿಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಈಗ ನಾವು 1/2 ಕಪ್ಪಷ್ಟು ಆನಿಯನ್ ತೊಗೊಂಡಿದ್ದೀವಿ. ಆನಿಯನ್ನ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ. ಈಗ ಈರುಳ್ಳಿ ಹಸಿ ವಾಸನೆ ಹೋಗಿದೆ. ನಾವಿಲ್ಲಿ 1/2 ಕಪ್ಪಷ್ಟು ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಈ ಕ್ಯಾಪ್ಸಿಕಮ್ ಏನಂತಂದರೆ ನೀವು ಕಂಪ್ಲೀಟ್ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಲೈಟಾಗಿ ಶಾಲು ಫ್ರೈ ಮಾಡಿದ್ರೆ ಸಾಕಾಗುತ್ತೆ. ನೋಡಿ ಲೈಟಾಗಿ ಫ್ರೈ ಆಗಿದೆ. ಈಗ ನಾವು ಇದಕ್ಕೆ ಸೋಯಾ ಸಾಸ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಹಾಗೆ 2 ಸ್ಪೂನಷ್ಟು ಟೊಮ್ಯಾಟೊ ಸಾಸ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಹಾಗೂ 1 ಸ್ಪೂನ್ ಚಿಲ್ಲಿ ಸಾಸ್ನ ಆ್ಯಡ್ ಮಾಡ್ತಾ ಇದ್ದೀವಿ.
ಈಗ ಇದಕ್ಕೆ ಸ್ವಲ್ಪ ವೆನಿಗರ್ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇವೆ. ಆಪ್ಷನಲ್ಲೂ ಬೇಕಾದರೆ ಬಳಸಬಹುದು. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ ನಂತರ ಸ್ವಲ್ಪ ಕಾಳುಮೆಣ್ಸ್ ಪುಡಿನ ಆ್ಯಡ್ ಮಾಡ್ತಾ ಇದ್ದೀವಿ. ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ತಿದ್ದೀವಿ. ಪೆಪ್ಪರ್ ಪೌಡರ್ ಆ್ಯಡ್ ಮಾಡೋದ್ರಿಂದ ಪರಿಮಳ ಚೆನ್ನಾಗಿರುತ್ತೆ ಹಾಗೂ ರುಚಿ ಸಹ ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀವಿ. ಈಗ ಕಾರ್ನ್ಫ್ಲೋರ್ ತಗೊಂಡು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನೋಡಿಕೊಂಡು ಡೈಲ್ಯೂಟ್ ಮಾಡಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲೂ ನಿಮಗೆ ಗಂಟು ಥರ ಬೀಳಬಾರ್ದು. ನೋಡಿ ಈ ಥರ ಆಗಬೇಕಿದು. ಇದನ್ನು ಆ್ಯಡ್ ಮಾಡ್ತಾ ಇದ್ದೀವಿ. ಈ ಥರ ಹಾಕ್ಕೊಳ್ಳೋದ್ರಿಂದ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬರುತ್ತೆ ಹಾಗೂ ಗ್ರೇವಿ ಥರ ಬರುತ್ತೆ. ಈಗ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ ಸ್ನೇಹಿತರೆ. ಈಗ ನಾವು ಕರೆದಿರೋ ಕಾಳನ್ನ ಹಾಕಿ ಚೆನ್ನಾಗಿ ಎಲ್ಲ ಇವಾಗ ಮಿಕ್ಸ್ ಮಾಡಬೇಕು. ನೋಡಿ ಸ್ನೇಹಿತರೆ, ಎಷ್ಟು ಡಿಫ್ರೆಂಟ್ ಆ್ಯಂಡ್ ಯೂನಿಕ್ ಆಗಿರೋ ರೆಸಿಪಿನ ನಾವು ಇವತ್ತು ಮಾಡಿದ್ದೀವಿ. ನೀವು ಮನೇಲಿ ಟ್ರೈ ಮಾಡಲೇಬೇಕು, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಲೇಬೇಕು. ಈಗ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ಳೋಣ. ಬಹಳ ಚೆನ್ನಾಗಿದೆ ಸ್ನೇಹಿತರೆ, ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನೀವು ಟ್ರೈ ಮಾಡಲೇಬೇಕು. ಇದು ಒಳ್ಳೆ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಟ್ರೈ ಮಾಡಿ ಒಳ್ಳೆಯದಾಗಲಿ.